ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾ ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಸಾರ್ವಜನಿಕರ ಹಿತಾದೃಷ್ಟಿಯ ಹಿರಿಯ ನಾಗರಿಕ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುವ ಭರವಸೆ ನೀಡಿದ ಶಾಸಕ ಶಿವಲಿಂಗೇಗೌಡ. ಶೀಘ್ರದಲ್ಲಿ ರಾಜ್ಯದ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮ್ಜಿ ಗೋಪಾಲ್ ಹೇಳಿಕೆ. ಮೋದಿ ಮೂರನೇ ಬಾರಿ ಪ್ರಧಾನಿ ಮಾಡಲು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಒಗ್ಗೂಡಿ ದುಡಿಯುವ ಭರವಸೆ ನೀಡಿದ ಎಂಎಲ್ಸಿ ಪ್ರಾಣೇಶ್. ದಂತ ವೈದ್ಯಕೀಯ ಅಲೈಡ್ ಕಾಲೇಜು, ಹಿಮ್ಸ್ ಕಟ್ಟಡಕ್ಕೆ ಸೋಲಾರ್ ವ್ಯವಸ್ಥೆ, ಏರ್ ಆಂಬ್ಯುಲೆನ್ಸ್ ಹಾಗೂ ಉತ್ತಮ ಕ್ರೀಡಾಂಗಣ ಸೇರಿ 5 ಬೇಡಿಕೆಗಳನ್ನು ಸರ್ಕಾರದ ಗಮನ ಸೆಳೆದು ಈಡೇರಿಸುವ ಕೆಲಸ ಮಾಡುವುದಾಗಿ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಮುದಾಯ ಭವನದಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆ ಮತ್ತು ಭಾರತೀಯ ವೈದ್ಯರ ಸಂಘ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ, ಜನಪ್ರಿಯ ಆಸ್ಪತ್ರೆ ಹಾಸನಾಂಬ ಡೆಂಟಲ್ ಕಾಲೇಜು, ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ, ಶ್ರೀ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಸಮಾರಂಭ ಹಾಗೂ ತಜ್ಞ ವೈದ್ಯರಿಂದ ಸಾಮಾನ್ಯ ಉಚಿತ ವೈದ್ಯಕೀಯ ತಪಾಸಣೆಯಲ್ಲಿ ಜ್ಯೋತಿ ಬೆಳಗುಡ್ರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ಯಾನ್ಸರ್ ರೋಗ ಎದುರಿಸುವ ಶಕ್ತಿಯನ್ನ ರೋಗಿಗಳು ಹೊಂದಬೇಕು. ವೈದ್ಯರ ಸಲಹೆ ಪಡೆದರೆ ಯಾವುದೇ ಕಠಿಣ ಸಮಸ್ಯೆಯನ್ನ ಸುಲಭವಾಗಿ ಎದುರಿಸಬಹುದು ಅಂತ ಹೇಳಿದ್ರು. ಆದರೆ ನಮ್ಮ ಜನ ಇಂತಹದರ ಪ್ರಯೋಜನ ಪಡೆಯುವುದಿಲ್ಲ. ಒಳ್ಳೆಯ ವಿಚಾರ ಹೇಳ್ತೀವಿ ಅಂದ್ರೆ ಯಾರೂ ಬರಲ್ಲ. ಹಿರಿಯ ನಾಗರಿಕರ ವೇದಿಕೆ ವಿಸ್ತಾರಗೊಳ್ಬೇಕು. ಸಂಘಟನೆ ದೊಡ್ಡದಾಗಿ ಬೆಳೆದು ಜಿಲ್ಲೆಯ ಹಾಗೂ ಊರಿನ ಹಿತಚಿಂತನೆ ಆಗಬೇಕು. ಅರಸೀಕೆರೆಯಲ್ಲಿ ವೇದಿಕೆ ಮಾಡಿಕೊಂಡಿಲ್ಲ, ಆದರೆ 150 ಜನ ಸೇರಿ ರೈಲ್ವೆ ನಿಲ್ದಾಣದಲ್ಲಿ ಬಹಳ ಚರ್ಚೆ ಮಾಡ್ತಾರೆ, ಅದಕ್ಕೆ ಅಂತಿಮ ರೂಪ ಕೊಡ್ತಾರೆ. ಅರಸೀಕೆರೆಯಲ್ಲಿ ಫ್ಲೋರೈಡ್ ನೀರು ಕುಡಿದು ಅನಾರೋಗ್ಯಕ್ಕೆ ಒಳಗಾಗಿದ್ದೇವೆ ಅಂತ ಹೇಳಿದ್ರು. ಹೇಮಾವತಿ ನೀರನ್ನ ತಂದ್ರೆ ಅಷ್ಟೇ ಬದುಕಲು ಸಾಧ್ಯ ಅಂತ ಹೇಳಿದ್ರು. ಈ ಹಿಂದೆ ಊರು ಬಿಡುವ ಮುನ್ಸೂಚನೆ ನೀಡಿದ್ದರು. ಇಲ್ಲಿ ಸರ್ಕಾರಿ ಕೆಲಸದ ನಿವೃತ್ತರು ಇರೋಕೆ ಇಷ್ಟಪಡ್ತಾ ಇರಲಿಲ್ಲ. ಫ್ಲೋರೈಡ್ ನೀರು ಕುಡಿದ್ರೆ 18 ಕಾಯಿಲೆ ಬರುತ್ತೆ. ಇದನ್ನ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ದೆನು. ಹೇಮಾವತಿ ನೀರು ಕುಡಿದಿದ್ದರೆ ಮಾನವ ಹಕ್ಕು ಆಯೋಗಕ್ಕೆ ಹೋಗ್ತೀನಿ ಅಂದ್ರು. ಆಗ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯ ಬಂದು 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಾತಿ ಕೊಟ್ಟರು. ಇದನ್ನ ಹಿರಿಯ ನಾಗರಿಕರು ಮಾಡಿಕೊಟ್ಟಿರುವುದಾಗಿ ಇದೇ ವೇಳೆ ನೆನಪಿಸಿಕೊಂಡರು. ಹಾಸನ ನಗರದಲ್ಲಿರುವ ಮೆಡಿಕಲ್ ಕಾಲೇಜನ್ನ ಗೆಂಡೆಕಟ್ಟೆಗೆ ಶಿಫ್ಟ್ ಮಾಡಲು ಹೇಳಿದ್ವಿ. ಊರಿನ ಹೊರಗೆ ಇದ್ದಿದ್ದರೆ ಹಾಸನ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಆಗ್ತಿತ್ತು. ಅದು ಮುಗಿದ ಕತೆ, ಚಿಂತಿಸಿ ಫಲವಿಲ್ಲ. ಡೆಂಟಲ್ ಕಾಲೇಜನ್ನ ಅರಸೀಕೆರೆ ಮತ್ತು ಹಾಸನಕ್ಕೆ ತರೋಣ. ನಾನು ಸಿಎಂ ಜೊತೆಗೆ ಮಾತನಾಡ್ತೀನಿ. ಅಲೈಡ್ ಕಾಲೇಜು ಹಾಸನಕ್ಕೆ ಬರಬೇಕು. ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಸೋಲಾರ್ ಅಳವಡಿಸುವುದು ಸುಲಭ, ಅದಕ್ಕಾಗಿ ಸಂಸ್ಥೆಯನ್ನ ತೆರೆಯಲಾಗಿದೆ. ಒಂದು ಕ್ರೀಡಾಂಗಣದ ಜೊತೆ ಇನ್ನೊಂದು ಕ್ರೀಡಾಂಗಣ ಇಲ್ಲಿ ಇರಬೇಕಿತ್ತು. ಇಲ್ಲೊಂದು ಸ್ಟೇಡಿಯಂ ತರ್ತೇನೆ ಎಂದ ಅವರು ಇಲ್ಲಿನ ಅಭಿವೃದ್ಧಿಗೆ ಪೂರಕ ಕೆಲಸ ಮಾಡುವುದಾಗಿ ಹೇಳಿದ್ರು. ಅಸೆಂಬ್ಲಿನಲ್ಲಿ ಅಲ್ಲಿ ಚರ್ಚೆ ಮಾಡಿ ಮಂತ್ರಿಗಳ ಹತ್ರ ಹೋಗಿ ನೀನೇನಾದ್ರೂ ಈ ಊರಿಗೆ ಈ ಕುಡಿಯೋ ನೀರನ್ನ ಬದಲಾವಣೆ ಮಾಡಿದ್ರೆ ನಿನ್ನ ಹೆಸರು ಅಜರಾಮರವಾಗಿ ಉಳಿಯುತ್ತೆ. ಈ ನಿನ್ನ ಹೋರಾಟ ನಿನ್ನ ಒಂದು ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ಈ ಹೋರಾಟ ಮಾಡೋ ಶಕ್ತಿ ಇದೆ ಅಂತ ಹೇಳಿ ನಿನ್ಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ನನಗೆ ಒಂದು ಗಂಟನ್ನ ಕೊಟ್ಟರು. ನನ್ನ ಕೈ ಎಂತ ಸಮಸ್ಯೆನ ಚಿಂತನೆ ಮಾಡಿದಾವ ಅದು ನಿಜ ಕೂಡ. ಯಾರಾದ್ರೂ ಒಬ್ಬ ಅಧಿಕಾರಿಯಲ್ಲಿ ಉಳಿಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಹಾಳು ಬಿದ್ದು ಹೋಗಿತ್ತು. ಯಾವುದೇ ಒಂದು ಇದು ಕುಡಿಯೋ ನೀರಿಲ್ಲ, ಯಾತಕ್ಕೋಸ್ಕರ ಇರ್ಬೇಕಿಲ್ಲಿ? ಆ ಫ್ಲೋರೈಡ್ ನೀರನ್ನು ಕುಡಿದ್ರೆ 18 ಕಾಯಿಲೆಗಳು ಬರ್ತವೆ, ಆಗದಿಲ್ಲ ಅಂತಕ್ಕಂಥ ಭಾವನೆ ಇತ್ತು. ನಾನು ಆ ಗಂಟು ಮೂಟೆನ ಒತ್ಕೊಂಡು ವಿಧಾನಸಭೆಗೆ ಹೋದೆ. ಅವ್ರು ಹೇಳಿದಂತ ಚುಚ್ಚಿನ ಮಾತು ನನ್ನ ಮನಸ್ಸಿನಲ್ಲಿ ನಾಟಿತ್ತು. ಅದನ್ನ ಅಸೆಂಬ್ಲಿನಲ್ಲಿ ಪ್ರದರ್ಶನ ಮಾಡಿ ಇಂಥ ಕಲ್ಮಶದ ನೀರನ್ನು ನಾವು ಕುಡಿದು ಬದುಕ್ತಾ ಇದ್ದೀವಿ. ನೀವು ಕೊಟ್ಟ ದೂರದೃಷ್ಟಿ ಹಿನ್ನೆಲೆಯಲ್ಲಿ ಸುಮಾರು 500 ಜನ ಸದಸ್ಯರನ್ನ ಒಳಗೊಂಡಂತ ನಮ್ಮ ಸದಸ್ಯರಲ್ಲಿ IAS ಇದ್ದಾರೆ, IPS ಇದ್ದಾರೆ, KAS ಇದ್ದಾರೆ, ಹಾಗೂ ಸಮಾಜದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಸಮಾಜದ ಗಣ್ಯರು ಕೂಡ ಈ ಸಂಘದ ಸದಸ್ಯರಾಗಿದ್ದಾರೆ. ಅದರಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಮುದ್ದೆಗಳಾಗ್ಬೋದು, ಹಾಗೆ ಕೃಷಿ ಫೌಂಡೇಶನ್ನ ರಾಜ್ಯದ ಅಧ್ಯಕ್ಷ ಆದಂತಹ ಹೆಸರು ಮರೆತು ಅವರು ಕೂಡ ಈ ಸಂಸ್ಥೆ ಸದಸ್ಯರು. ಇನ್ನು ಬಹಳಷ್ಟು ಜನ ಸದಸ್ಯರು ಇಲ್ಲಿದ್ದಾರೆ. ಇವತ್ತು ನೋಡ್ಕೊಳ್ಳೋದೆ ಅದರಿಂದ ಆ ಸಂಬಂಧಪಟ್ಟ ಮುಖ್ಯಸ್ಥರು ಮಾತ್ರ ಬಂದಿದ್ದಾರೆ. ಹಾಗೂ ನಮ್ಮ ಸಂಘ ಪ್ರಾರಂಭ ಆದಾಗಿಂದ ಇಲ್ಲಿಯವರೆಗೂ ಕೂಡ ಯಶಸ್ವಿಯಾಗಿ ಅದರ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದೆ. ಪ್ರಪ್ರಥಮವಾಗಿ
ಈ ಸಂಘ ಮಾಡಿದ ಕೆಲಸ ಏನು ಅಂತಂದ್ರೆ ದುಗ್ಧ ಅರಸಿಕೆರೆ ರಸ್ತೆ ಬಹುಶಃ ದಶಕಗಳ ಕಾಲ ಕೆಟ್ಟೋಗಿತ್ತು. ಅಲ್ಲಿ ನಾಗರಿಕರೆಲ್ಲ ಬಂದು ನಮ್ಮನ್ನು ಕೇಳ್ತಿದ್ವಿ, ಆ ರಸ್ತೆಯಲ್ಲಿ ನೀವು 30 ವರ್ಷದಿಂದ ತಿರುಗ್ತಿದ್ದೀರ, ಏನ್ ಮಾಡಿದ್ದೀರಾ? ನಾವೇನ್ ಮಾಡಕ್ಕಾಗ್ತದೆ, ನಿಮ್ಮ ಅಧ್ಯಕ್ಷತೆನೆ ಮಾಡಿ ಅಂದ್ರು. ಆಗ ನಾನು ಹೇಳಿದೆ, ನನಗಿನ್ನು ಆಗಲ್ಲಪ್ಪ, ಸರಿಯಾದವರು ದಕ್ಷರು ಬೇಕು ಅಂತ. ನೀವು ಯಾರ ಕೈಲಾದ್ರೂ ಮಾಡಿ ಅಂದ್ರು, ಅಂದ ನಾಳೆ ಒಬ್ಬರು ಕರ್ಕೊಬರ್ತೀವಿ. ಅವಾಗ ಅದು ಸ್ಪ್ರೆಡ್ ಆಗಿ ಸತತವಾಗಿ 1 ವರ್ಷ ನಾನು ಚರ್ಮ ರೋಗ ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಂಡೆ. ಅದೇನಾಯ್ತು, ಸ್ಪ್ರೆಡ್ ಆಗ್ಬಿಟ್ಟು 1 ಸ್ತನ ಕ್ಯಾನ್ಸರ್ ನನಗೆ ಬಂದ್ಬಿಡ್ತು. ಅವಾಗ ಸ್ತನೇ ಅದನ್ನ ಆಪರೇಷನ್ ಮಾಡಿ ಅದನ್ನ ಪೂರ್ತಿ ನಿರ್ಮೂಲನ ಮಾಡಿದ್ರು. ನಿರ್ಮೂಲನೆ ಮಾಡಿದಾಗ ನಾನು ಇದು ರೇಡಿಯೇಷನ್ ಆಮೇಲೆ ಕೀಮೋಥೆರಪಿ ಆಮೇಲೆ ಆಪರೇಷನ್ ಫಸ್ಟ್, ಕೀಮೋಥೆರಪಿ ಸೆಕೆಂಡ್, ರೇಡಿಯೇಷನ್ ಬಂದಿದೆ. ಯಾವ್ದೇ ಟ್ರೀಟ್ಮೆಂಟ್ಗೂ ಸಮಸ್ಯೆ ದೇಹ ಸ್ಪಂದಿಸ್ಬಿಟ್ರೆ ಸುಲಭವಾಗಿ ಗುಣಮುಖ ಆಗುತ್ತೆ. ಅದು ಗುಣಮುಖವಾಗಿ ಮನಸ್ಥಿತಿ ಕಾರಣವಾಗಿರ್ಬೇಕು. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷ ವೈಎಸ್ ವೀರಭದ್ರಪ್ಪ, ಉಪಾಧ್ಯಕ್ಷೆ ಜಯಲಕ್ಷ್ಮಿ ರಾಜಣ್ಣ, ಏಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ ಪಿ ಸಂತೋಷ್, ಡಾಕ್ಟರ್ ಜಗದೀಶ್, ಹೇಮಲತಾ ಪಟ್ಟಬಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಎಚ್ ಆರ್ ದೇವದಾಸ್, ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಎಂ ಶಿವಣ್ಣ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿ ಎಲ್ ಮುದ್ದೇಗೌಡ, ಡಾಕ್ಟರ್ ಅಬ್ದುಲ್ ಬಶೀರ್, ಮಾಜಿ ಶಾಸಕ ಬಿವಿ ಕರಿಗೌಡ, ಡಾಕ್ಟರ್ ಭಾರತಿ ರಾಜಶೇಖರ್, ಮಹಾಲಕ್ಷ್ಮಿ, ಡಾಕ್ಟರ್ ಲೋಕೇಶ್, ಡಾಕ್ಟರ್ ಯತೀಶ್, ಹನುಮಂತೇಗೌಡ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಗಿರೀಶ್ ಇತರರು ಉಪಸ್ಥಿತರಿದ್ದರು. ಶೀಘ್ರದಲ್ಲಿಯೇ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲಾ ಭಾಗಗಳ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಮಾಡುವುದಾಗಿ ಬಿಎಸ್ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯಸಭಾ ಸದಸ್ಯ ರಾಮ್ಜಿ ಗೋಪಾಲ್ ರವರು ತಿಳಿಸಿದ್ರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದ ಎಲ್ಲಾ ಕ್ಷೇತ್ರಗಳಿಗೂ ಲೋಕಸಭಾ ಸದಸ್ಯರನ್ನ ಈ ಬಾರಿ ಕಣಕ್ಕಿಳಿಸಲು ಬಿಎಸ್ಪಿ ಯೋಜನೆ ರೂಪಿಸಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಿಲ್ಲಾ ಹಾಗೂ ಬೂತ್ ಮಟ್ಟದಲ್ಲಿ ಸಭೆ ನಡೆಸಿ ಅಭ್ಯರ್ಥಿಗಳ ಪಟ್ಟಿ ಮಾಡಿ ಚುನಾವಣೆ ಸಿದ್ಧತೆ ನಡೆಸಲಾಗುತ್ತಿದೆ. ಚಾಮರಾಜನಗರ, ಹಾಸನ ಸೇರಿದಂತೆ ವಿವಿಧೆಡೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ಪಿಗೆ ಉತ್ತಮ ಜನಸ್ಪಂದನೆ ವ್ಯಕ್ತವಾಗಿದ್ದು ಲೋಕಸಭೆ ಚುನಾವಣೆಯಲ್ಲಿ ಕೂಡ ಕನಿಷ್ಠ 2 ಸ್ಥಾನವನ್ನ ಗೆಲ್ಲುವ ವಿಶ್ವಾಸವಿದೆ ಅಂತ ಹೇಳಿದರು. ಜನರಿಗೆ ಪ್ರಜಾಪ್ರಭುತ್ವ ಸಂವಿಧಾನ ಅಂತಕ್ಕಂಥದ್ದನ್ನ ಇವತ್ತು ಮಾತಾಡ್ತಾವ್ರೆ ಮನವರಿಕೆ ತರಬೇತಿ ಶಿಬಿರಗಳು. ಸೊ ಇವತ್ತು ಜನರು ತಮಗಿರ್ತಕ್ಕಂಥ ಕಾನೂನು ಹಾನಿಗಳ ಬಗ್ಗೆ ಗೊತ್ತಾಗಿದೆ, ಸರ್ಕಾರನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅದಕ್ಕೆ ಕಾರಣ ಆಮ್ ಆದ್ಮಿ ಪಾರ್ಟಿ. ಸೊ ಆ ನಿಟ್ಟಿನಲ್ಲಿ ನಾವು ಜನರನ್ನ ಯಾವುದೇ ರೀತಿಯ ಆಸೆ ಆಮಿಷಗಳನ್ನ ತೋರಿಸಿ ಓಟ್ ಹಾಕಿ ಅಂತ ಕೇಳ್ತಲ್ಲ, ನಾವು ನಿಮ್ಮ ನಡುವೆ ಕಷ್ಟ ಸುಖಗಳಿಗೆ ಬಾಗಿದ್ದೀವಿ. ನಾವು ಏನು ಅಂತ ಇಷ್ಟು ವರ್ಷಗಳ ಕಾಲ ನೋಡಿದ್ದೀವಿ. ಸೊ ಇಲ್ಲಿಗೆ ಎಂಥ ಒಂದು ಸರ್ಕಾರ ಬೇಕು ಈ ನಾಡಿಗೆ, ಈ ಜಿಲ್ಲೆಗೆ ಯಾವೊಬ್ಬ ನಾಯಕ ಬೇಕು ಅಂತಕ್ಕಂಥದ್ದನ್ನ ಜನ ನಿರ್ಧಾರ ಮಾಡಬೇಕು. ಸೊ ನಾನು ಎಲ್ಲ ಪಕ್ಷಗಳಿಗೆ ಇವತ್ತು ಸಂದರ್ಭದಲ್ಲಿ ನಾನು ಕೇಳೋದೇನಪ್ಪ ಅಂದರೆ, ನಿಜವಾಗ್ಲೂ ಇಷ್ಟು ವರ್ಷಗಳ ಕಾಲ ಅಧಿಕಾರ ಮಾಡಿದೆ, ನೀವು ಏನಾದರೂ ಅಭಿವೃದ್ಧಿ ಮಾಡಿದ್ರೆ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ತೋರಿಸಿ ನೀವು ಓಟ್ ಕೇಳಿ. ಸೊ ಅದು ಬಿಟ್ಬಿಟ್ಟು ಯಾವುದೋ ಚುನಾವಣೆ ಸಂದರ್ಭದಲ್ಲಿ ಆಸಾಮೀಸ್ಗಳನ್ನು ದುಡ್ಡು ಕೊಡ್ತಕ್ಕಂಥದ್ದು, ಕುಕ್ಕರ್ ಕೊಡ್ತಕ್ಕಂಥದ್ದು, ಸೀರೆ ಅಂತಕ್ಕಂಥದ್ದು, ಬಾಡೂಟ ಹಾಕ್ತಕ್ಕಂಥದ್ದು, ಎಣ್ಣೆ ಅಂತಕ್ಕಂಥದ್ದು, ಇವು ಯಾಕೆ? ನೀವು ವಿಫಲರಾಗಿದ್ದೀರಿ. ನೀವು ನಿಮ್ಮ ಅಧಿಕಾರ ಅವಧಿಯಲ್ಲಿ ನೀವು ಸರಿಯಾಗಿ ಸಮರ್ಥವಾಗಿ ಅಧಿಕಾರ ನಡೆಸಕ್ಕೆ ಸಾಧ್ಯ ಆಗಿಲ್ಲ, ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಂಗಾಗಿ ಜನರನ್ನ ಮೋಟಿವೇಶನ್ ಮಾಡೋಕ್ಕೋಸ್ಕರವಾಗಿ ಸೊ ನೀವು ಅವ್ರಿಗೆ ಆಸಾಮೀಸ್ಗಳನ್ನ ತೋರಿಸಿ ಮಾಡ್ತಿದ್ದೀರಿ. ಸೊ ಆ ಥರ ಬೇಡ, ನಿಜವಾಗ್ಲೂ ಇದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ. ನಿಮ್ಮ ಅಭಿವೃದ್ಧಿಯನ್ನು ತೋರಿಸಿ, ನೀವು ಏನು ಮಾಡಿದ್ರಿ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥ ತೋರಿಸಿ ನಿಮ್ಮ ಮತ ಕೇಳಿ. ಸೊ ಈ ಸರಿ ನಾವು ಅಕ್ಕ ಮಾಯಾವತಿಯವರು ನಮಗೆ ಡೆಲ್ಲಿ ಕರೆಸಿ ಸಭೆಯನ್ನ ಮಾಡಿ ಇಲ್ಲ ನೀ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಭದ್ರಾಗಿದ್ವಿ. ಅವ್ರು ಏನು ತೀರ್ಮಾನಿಸ್ತಾರೋ ನಮ್ಮ ನ್ಯಾಷನಲ್ ಕಮಿಟಿ ಅದಕ್ಕೆ ನಾವು ಭದ್ರಾಗಿದ್ವಿ. ರಾಜ್ಯ ಸಮಿತಿಯು ಕೂಡ ನಮ್ಮೊಟ್ಟಿಗೆ ನಿಂತಿದೆ. ಸೊ ಇವತ್ತು ನಮ್ಮ ಸಾಹೇಬರು ಬಂದಿದ್ದಾರೆ, ನಮ್ಮ ರಾಷ್ಟ್ರೀಯ ನಾಯಕರು. ಸೊ ನಾವೊಂದು ಸಮಾವೇಶವನ್ನು ಅಂದ್ಕೊಂಡಿದ್ವಿ. ಸೊ ನಿರಂತರವಾಗಿ ನಮ್ಮ ಚಳವಳಿ ಇರುತ್ತೆ, ಯಾಕಂದ್ರೆ ಬಹುಜನ ಸಮಾಜ ಪಾರ್ಟಿ ಈ ದೇಶದ ಎಲ್ಲ ಹಂತದ ತಳಹಂತದ ಶೋಷಿತ ಸಮುದಾಯಗಳಿದೆ. ಸೊ ಅವ್ರನ್ನ ಎಂಪವರ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇಟ್ಕೊಳ್ತೀವಿ. ಸೊ ಅಲ್ಪಸಂಖ್ಯಾತ ವರ್ಗ ಒಂದು ರೀತಿ ಆತಂಕದಲ್ಲಿ ಬರುತ್ತೆ ಈ ದೇಶದಲ್ಲಿ. ಸೊ ಎಲ್ಲ ಒಂದು ಕಡೆ ಅವರು ನೀವು ನಮ್ಮ ದೇಶದವರೆಲ್ಲ ಅಂತಕ್ಕಂಥ ಕೂಗು ಇವತ್ತು ಕೇಳ್ಬರ್ತದೆ. ಸೊ ಅವರು ಅವರಿಗೆ ಒಂದು ರಕ್ಷಣೆ ಕೊಡಬೇಕಂತ ಕೆಲಸ ಇದೆ. ಇವತ್ತು ಮಹಿಳೆಯರದ್ದು ಸ್ಥಿತಿಗತಿಗಳು ಹೆಂಗಿದೆ, ಇವತ್ತಿನ ಸಂವಿಧಾನ ಜಾರಿಯಾಗಿ 75 ವರ್ಷ ಕಳೆದ್ರೂ ಕೂಡ ಇವತ್ತು ಕೂಡ ಅವರಿಗೆ ಸಮಾನವಾದಂಥ ರೈಟ್ಸ್ನ ಕೊಡಲಿಕ್ಕೆ ಯಾವ ಸರ್ಕಾರಕ್ಕೂ ಆಗಿಲ್ಲ. ಬಾಬಾ ಅಂಬೇಡ್ಕರ್ ಅವರು ಬದುಕಿದಂತ ಕಾಲಘಟ್ಟದಲ್ಲಿ ಅವರು ಮಿನಿಸ್ಟರ್. ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ, ಪಕ್ಷದ ಮುಖಂಡ ಮುನಿಯಪ್ಪ, ಜಿಲ್ಲಾ ಉಸ್ತುವಾರಿ ಮಲ್ಲೇಶ್, ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶಿವಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ 3ನೇ ಬಾರಿ ಮೋದಿ ಅವರನ್ನ ಪ್ರಧಾನಿ ಮಾಡಲು ಟಿಕೆಟ್ ಕೊಡುವ ವಿಚಾರದಲ್ಲಿ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಂಡರೂ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಮಾಡಲಿದ್ದಾರೆ ಎಂದು ವಿಧಾನ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಭರವಸೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಭಾನುವಾರ ಮಾತನಾಡಿ, ಮೋದಿ ಅವರು ಈ ಹಿಂದೆ ನೀಡಿದ್ದ ಎಲ್ಲಾ ಭರವಸೆಗಳನ್ನ ಈಡೇರಿಸಿ ಇದೀಗ ಮುಂದೆ
ಮುಂದಿನ ಚುನಾವಣೆಗೆ ಸಜ್ಜಾಗಿದ್ದಾರೆ. ವಿರೋಧ ಪಕ್ಷಗಳು ಜನರ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಅವರು ಏನೇ ಪ್ರಯತ್ನ ಮಾಡಿದರೂ ದೇಶದ ಬಗ್ಗೆ ಯೋಚಿಸುವ ಜನಸಾಮಾನ್ಯರು, ಮತದಾರರು ಮೋದಿಯವರಿಗೆ ಮತ ನೀಡುವ ಮೂಲಕ ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡುವುದು ನಿಶ್ಚಿತ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ಗಳನ್ನು ಗೆಲ್ಲುವ ಗುರಿಯನ್ನ ಬಿಜೆಪಿ ಹೊಂದಿದೆ. ಈಗಲೇ ಬಿಜೆಪಿ ವಿವಿಧ ನಾಯಕರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದು ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಬಗ್ಗೆ ಜನರ ಒಲವು ಹೆಚ್ಚಾಗಿದೆ ಅಂತ ಹೇಳಿದ್ರು. ಬಿಜೆಪಿ ಹೈಕಮಾಂಡ್ ಈವರೆಗೆ ದೇಶದಲ್ಲಿ ಯಾವೊಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಆದರೆ ಮೈತ್ರಿ ಅಡಿಯಲ್ಲಿ ಹೈಕಮಾಂಡ್ ಯಾವುದೇ ತೀರ್ಮಾನ ಕೈಗೊಂಡರೂ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳ ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಮಾಡಲಿದ್ದಾರೆ. ಹಾಸನದಲ್ಲಿ ಕೂಡ ಈಗಾಗಲೇ ತಾನು ಪ್ರೀತಂ ಗೌಡ ಹಾಗೂ ಇತರರ ಜೊತೆ ಕೂಡ ಮಾತನಾಡಿದ್ದೇನೆ. ಟಿಕೆಟ್ ನೀಡಿದ್ರು, ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರದಿಂದ ನಮ್ಗೆ ಹಣ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ನಮ್ಮ ಬಳತಾ ಇರೋಣೆಯನ್ನ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಮೋಸ ಮಾಡ್ತಾ ಇದೆ ಅನ್ನುವಂಥದ್ದನ್ನೇ ಪ್ರಸ್ತಾಪ ಮಾಡ್ತೀವಿ. ಬಿಟ್ರೆ ನಾವು ಆಡಳಿತಕ್ಕೆ ಬಂದು 7-8 ತಿಂಗಳಾಯಿತು, ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳಿಗೆ ಹಣವನ್ನ ಯಾವ ರೀತಿ ಕ್ರೋಢೀಕರಿಸಿದ್ದೇವೆ, ಅದನ್ನು ಯಾವ ತರ ಕಾರ್ಯಗತ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಉಲ್ಲೇಖನೆ ಮಾಡಿಲ್ಲ ನೀವು. ಯಾಕೆ ಅಂದ್ರೆ ನೀವು ಇದೊಂದು ಪ್ಲಾನ್ಲೆಸ್ ಆಗಿರುವಂತಹ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ. ಈ ಪ್ಲಾನ್ ಯೋಜನೆಯೇ ಇಲ್ಲದಂತ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ತನ್ನ ಬದುಕನ್ನ ರೂಪಿಸ್ಕೊಳ್ಬೇಕು ಅಂದಾಗ, ಅವನು ಮನೆ ಕಟ್ತಾನೋ, ಅವನು ಮದುವೆ ಮಾಡ್ತಾನೋ, ಏನಾದ್ರೂ ಮಾಡ್ತಾನೆ ಅಂದಾಗ ಒಂದು ಬಜೆಟ್ ಅನ್ನು ಮಾಡ್ತಾನೆ. ಒಂದು ಮನೆ ಕಟ್ಟಬೇಕು ಅಂದ್ರು ಕೂಡ ಅದಕ್ಕೆ ಎಷ್ಟಾಗ್ಬೋದು, ಅದನ್ನ ಹ್ಯಾಕ್ ಮಾಡ್ಬೋದು, ಯಾವ ರೀತಿ ಕಟ್ಟಬಹುದು, ಒಂದು ಮದುವೆ ಮಾಡ್ಬೇಕಾದ್ರೆ ನಾನು ಯಾವ ರೀತಿ ಮದುವೆ ಮಾಡ್ಬೋದು, ಅದಕ್ಕೆ ಹಣದ ಎಷ್ಟು ಅವಶ್ಯಕತೆ ಇದೆ. ಆದ್ರೆ ನೀವು ಗ್ಯಾರಂಟಿ ಯೋಜನೆ ಮಾಡಿದ್ದೀವಿ, ಸಂತೋಷ. ನಾವು ಯಾವುದೇ ಈ ರಾಜ್ಯದ ಜನರುಗಳಿಗೆ, ಕಷ್ಟದಲ್ಲಿರುವ ಜನರಿಗೆ, ಕಡುಬಡವರಿಗೆ ಅನುಕೂಲ ಆಗುವಂತ ರೀತಿ ಒಳಗಡೆ ಕೆಲಸ ಮಾಡೋದು ಸರ್ಕಾರದ ಜವಾಬ್ದಾರಿ. ಇದಕ್ಕೆ ನಾ ಆದ್ರೆ ಹಣದ ಕ್ರೋಢೀಕರಣ ಇಲ್ಲದೆ, ಏನೂ ಇಲ್ಲದೆ ಜನರನ್ನ ಕೇವಲ ಮತಕ್ಕೋಸ್ಕರ ದಿಕ್ಕನ್ನು ತಪ್ಪಿಸಿ ಮತವನ್ನು ಯಾಚನೆ ಮಾಡಿ ಈಗ ಅವರಿಗೆ ಕೊಡುವಂತಹ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತ ಕೆಲಸ ಮಾಡ್ಲಿಕ್ಕೆ ಆಗದೆ ಕೇಂದ್ರ ಸರ್ಕಾರವನ್ನು ಕೈಬಿಟ್ಟು ತೋರಿಸ್ತಾ ಇದೆಯಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ಲ. 15 ಬಾರಿ ನೀವು ಬಜೆಟ್ ಅನ್ನು ಮಂಡಿಸಿದ್ದೀರಿ. ಈಗಿನ ಮುಖ್ಯಮಂತ್ರಿ 2 ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ? ನಿಮಗೆ ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ಇಲ್ವ? ಕೇಂದ್ರದಿಂದ ಬರುವಂತಹ ಹಣ 14-15 ಹಣಕಾಸಿನ ಯೋಜನೆಯಲ್ಲಿ ಕೇಂದ್ರಕ್ಕೆ ಎಷ್ಟು ಹಣ ಬರುತ್ತೆ? ಹಿಂದೆ 2014 ಹಿಂದೆ ಈ ರಾಜ್ಯಕ್ಕೆ ಎಷ್ಟು ಹಣ ಬಂದಿತ್ತು, ತದನಂತರ ಎಷ್ಟು ಹಣ ಬಂದಿದೆ ಅನ್ನುವಂತ ಪತ್ರಿಕಾಗೋಷ್ಠಿಯಲ್ಲಿ ಎಂಎಲ್ಸಿ ಭಾರತಿ ಶೆಟ್ಟಿ, ಪ್ರತಾಪ್ ಸಿಂಹ ನಾಯಕ್, ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ, ಮುಖಂಡ ಪ್ರಸನ್ನ ಕುಮಾರ್ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡರು ಕಡಾಕಡಿ ಫೇರ್ಸಾಬ್ ರವರ ಸಂಜೀವಿನಿ ಸಹಕಾರಿ ಹಾಗೂ ವೈದ್ಯಕೀಯ ಸಂಶೋಧನಾ ಮತ್ತು ಶಿಕ್ಷಣ ಸಂಸ್ಥೆಯ ಹಾಸನ ಅಧಿಕಾರೇತರ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿದ್ದಾರೆ. ಕಡಾಕಡಿ ಫೇರ್ಸಾಬ್ ರವರು ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ. ಇವರ ನೇಮಕಕ್ಕೆ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಕಾರ್ಯದರ್ಶಿ ಮಂಜುನಾಥ್, ಪುರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ದಾಹೂದ್ ಸೇರಿದಂತೆ ಹಲವರು ಅಭಿನಂದಿಸಿದ್ದಾರೆ. ಸಕಲೇಶಪುರ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅನ್ನಪೂರ್ಣರವರ ನಿವಾಸದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಮಹಿಳೆಯರಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅನ್ನಪೂರ್ಣರವರು, ಮಹಿಳೆಯರು ಸಶಕ್ತಗೊಳ್ಳಬೇಕು, ಪುರುಷರ ಪತನಕ್ಕಾಗಿ ಅಲ್ಲ, ಒಂದು ಕುಟುಂಬದ ಏಳಿಗೆಗೆ, ಒಂದು ದೇಶದ ಏಳಿಗೆಗೆ ಅಂತ ಹೇಳಿದ್ರು. ವಿವಿಧ ಕ್ಷೇತ್ರಗಳಲ್ಲಿಯ ಮಹಿಳೆಯರ ಸಾಧನೆಯನ್ನ ವೈವಿಧ್ಯಮಯವಾಗಿ ಸ್ಪಷ್ಟವಾಗಿ ತೋರಿಸಬೇಕು, ಒಂದು ಕುಟುಂಬದ ಸೌಕರ್ಯ ಸಲಹುವ ಸಾಮರ್ಥ್ಯ ಗಂಡಿಗಿಂತ ಹೆಚ್ಚಿನದಾಗಿ ಇರುವುದೇ ಮಹಿಳೆಗೆ, ಹೆಣ್ಣು ಸಂಸಾರದ ಒಂದು ಕಣ್ಣು ಅಂತ ವಿವರಿಸಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷೆ ಕೌಸಲ್ಯ, ಲಕ್ಷ್ಮಣ್ ಗೌಡ, ಪುರಸಭೆ ಮಾಜಿ ಸದಸ್ಯೆ ನಿರ್ಮಲಾ, ಕಸೀನಾ ಉರುಡಿ, ಬೆಲ್ಕಸ್ ರಾಣಿ, ಸರೋಜಾ, ಸಾಯಿರಾ ಇತರರು ಉಪಸ್ಥಿತರಿದ್ದರು. ಎಂಎಸ್ಪಿ ದರದಲ್ಲಿ ಪೂರ್ಣ ಪ್ರಮಾಣದ ಕೊಬ್ಬರಿ ಖರೀದಿ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಕೊಬ್ಬರಿ ಬೆಳೆಗಾರರಿಗೆ ನೆರವಾಗಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ಶಾಸಕ ಹಾಗೂ ಗೃಹ ಮಂಡಳಿ ನಿಗಮದ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಭಾನುವಾರ ಮಾತನಾಡಿ ಕೊಬ್ಬರಿ ಬೆಳೆಗಾರರು ರೈತರಿಗೆ ಕೇಂದ್ರ ಸರ್ಕಾರ ದ್ರೋಹ ಮಾಡುತ್ತಿದೆ ಎಂದು ಕೇಂದ್ರದ ವಿರುದ್ಧ ಕೆಎಂ ಶಿವಲಿಂಗೇಗೌಡ ವಾಗ್ದಾಳಿ ನಡೆಸಿ ನಫೆಡ್ ಮೂಲಕ ಕೇಂದ್ರ ಸರ್ಕಾರ ಕೊಬ್ಬರಿ ಖರೀದಿ ಮಾಡಿದೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 18,879 ಜನ ನೋಂದಾಯಿತ ಕೊಬ್ಬರಿ ಬೆಳೆಗಾರ ರೈತರಿದ್ದು 392,000 ಕೊಬ್ಬರಿ ಬೆಳೆ ಬೆಳೆಯಲಾಗಿದೆ.
ಆದರೆ ಕೇಂದ್ರ ಪ್ರತಿ ರೈತರಿಗೆ ಕೇವಲ 15 ಕ್ವಿಂಟಲ್ ಕೊಬ್ಬರಿ ಖರೀದಿಗೆ ಸೀಮಿತ ಮಾಡಿದ್ದು ಇದರಿಂದ ತೆಂಗು ಬೆಳೆಗಾರರಿಗೆ ಅನ್ಯಾಯ ಆಗಿದೆ. ಜಿಲ್ಲೆಯಲ್ಲಿ ಈಗಲೇ ನಾಫೆಡ್ ಮೂಲಕ ಕೊಬ್ಬರಿ ಖರೀದಿ ಮಾಡಿಯೂ ಇನ್ನು 1,42,000 ಕ್ವಿಂಟಲ್ ಕೊಬ್ಬರಿ ಬಾಕಿ ಉಳಿದಿದ್ದು ಖರೀದಿ ಪ್ರಮಾಣ ಹೆಚ್ಚಿಸಿ ಉಳಿಕೆ ಕೊಬ್ಬರಿ ಖರೀದಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯಿಸಿದರು. ಹಾಸನ ಜಿಲ್ಲೆಯಲ್ಲಿ ಪಡಬಾರ್ದ ಕಷ್ಟಪಟ್ಟು ರೈತರು ಕೊಬ್ಬರಿ ಅರ್ಧದಷ್ಟು ಕೊಬ್ಬರಿ ಮಾರಾಟ ಮಾಡಲಾಗಿದ್ದು ಇಡೀ ರಾತ್ರಿ ಸರತಿ ಸಾಲಿನಲ್ಲಿ ನಿಂತು ರೈತರು ಕಷ್ಟ ಅನುಭವಿಸಿ ಕೊಬ್ಬರಿ ಮಾರಿದ್ದಾರೆ. ಸರಿಯಾಗಿ ಊಟ ತಿಂಡಿ ಕೂಡ ಮಾಡೋದಕ್ಕೂ ರೈತರಿಗಾಗಿಲ್ಲ. ಈಗ ಕೇವಲ 2.20 ಲಕ್ಷ ಕ್ವಿಂಟಲ್ ಕೊಬ್ಬರಿ ಖರೀದಿಯಾಗಿದೆ. ವಾರ್ಷಿಕ ಉತ್ಪಾದನೆಯಾದ ಕೊಬ್ಬರಿಯಲ್ಲಿ ಇನ್ನು 1.30 ಲಕ್ಷ ಕ್ವಿಂಟಲ್ ಉಳಿದಿದೆ. ಕೇಂದ್ರ ಸರ್ಕಾರ ಉತ್ಪಾದನೆಯಾದ ಸಂಪೂರ್ಣ ಕೊಬ್ಬರಿ ಖರೀದಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ನಮ್ಮ ರಾಜ್ಯದಿಂದ ಸುಮಾರು 3 ಲಕ್ಷ ಕ್ವಿಂಟಲ್ನಷ್ಟು ಮಾತ್ರ ಕೊಬ್ಬರಿ ಹೆಚ್ಚುವರಿಯಾಗಿ ಖರೀದಿಸಬೇಕಾಗುತ್ತೆ ಅಂತ ತಿಳಿಸಿದರು. ನಮ್ಮನ್ನೆಲ್ಲ ಕೇಳಿದ್ರು ಮತ್ತೆ ರಿಪೋರ್ಟ್ ತನಿಖೆ ಮಾಡಿದಾಗ ಸರ್ವೆ ಮಾಡಿಸಿದಾಗ ಅವರ ಹೆಸರು ಬಂದಿದೆ. ತನಿಖೆಯಲ್ಲಿ ಶ್ರೇಯಸ್ ಪಟೇಲ್ಗೆ ಜನಾಭಿಪ್ರಾಯ ಜಾಸ್ತಿ ಬಂದಿದೆ, ಅವನಿಗೆ ಕೊಡ್ತೀವಿ ಎಂದ್ರು. ಎಲ್ಲರೂ ಒಮ್ಮತದಿಂದ ಇಡೀ ಜಿಲ್ಲೆನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇ ಒಮ್ಮತದಿಂದ ಆ ಹೆಸರನ್ನು ನಾವು ಒಪ್ಕೊಂಡಿದ್ವಿ, ಸ್ವಾಗತ ಮಾಡಿದ್ದೀವಿ. ಸ್ವಾಗತ ಮಾಡಿ ನಾವೀಗಾಗಲೇ ಚುನಾವಣಾ ಪೂರ್ವವಾಗಿ 2 ಸಭೆನ ಮಾಡಿದ್ದೇವೆ. 2 ಸಭೆ ನಡೆದಿದೆ, ಮುಖ್ಯಮಂತ್ರಿ ಡಿಸಿ ನಡೆದಿದೆ. ಈಗಲೂ ಸತ್ಯ ನಾವೆಲ್ಲ ಒಗ್ಗುಟ್ಟಾಗಿ ನಮ್ಮಲ್ಲಿರೋ ಭಿನ್ನಾಭಿಪ್ರಾಯ ಎಲ್ಲವನ್ನೂ ಸರಿ ಮಾಡಿದ್ದೀವಿ. ಈ ಸಾರಿ ಏನಾದರೂ ಮಾಡಿ ಎಂಪಿನ ನಾವು ತಗೊಳ್ಳೇಬೇಕು ಅಂತ ಹೇಳಿ ಹೋರಾಟ ಮಾಡಿದ್ವಿ. ಎನ್ ಡಿ ಎ ಅಭ್ಯರ್ಥಿ ಹೌದು, NDA ಅಭ್ಯರ್ಥಿ ನಮ್ಮಲ್ಲಿ ಹೋದ ಸರಿನೂ ಕಾಂಗ್ರೆಸ್ ಮತ್ತೆ JDS ಅಲೈನ್ಸ್ ಇತ್ತು. ಕಾಂಗ್ರೆಸ್ JDS ಅಲೈನ್ಸ್ ಇತ್ತು. ಆದ್ರೆ ಏನಾಯ್ತು, ಗೆದ್ದು. ಆದ್ರೆ ಹೋದ ಸರಿ ಆದ ಚುನಾವಣೆಯಲ್ಲಿ ಈ ಸಾರಿನು ಅಲೈಯನ್ಸ್ ಅಲ್ಲಿ ಹೋಗಿದ್ದ ಇದ್ಮಾಡಿದ್ದ. ಹೋದ ಸರಿ ಏನಾಗಲಿಲ್ಲ, BJP ಗೆಲ್ಲದಾಗಲಿಲ್ಲ, ಅಲೈಯನ್ಸ್ ಪ್ರಶ್ನೆ ಬರೋದಿಲ್ಲ. BJP 1-1.5 ಲಕ್ಷ MLA ಎಲೆಕ್ಷನ್ ಬಂದು ತಗೊಂಡಿದ್ದೆ, ಪಾರ್ಲಿಮೆಂಟ್ ಬಂದು 2 ಲಕ್ಷ 4 ಲಕ್ಷ ಸಿಗ್ತದೆ, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಬಹುಶಃ ಯಾವುದೇ NDA ಅಲೈಯನ್ಸ್ ಆದ್ರೂ ಈ ಸಾರಿ ಜನ ಅದನ್ನೆಲ್ಲ ಬದಿಗೆ ಈಗ NDA ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ನಾವು ಮೈತ್ರಿ ಮಾಡಕ್ಕೆ ಬೇಡಿ ಅಂತ ಹೇಳಕ್ ನಾವು ಯಾರು, ಅವರು ಜಾತ್ಯತೀತ ಪಕ್ಷದ ಹೆಸರನ್ನ ಇಟ್ಕೊಂಡ್ರು, ಜಾತ್ಯತೀತ ತತ್ವ ಇಟ್ಕೊಂಡ್ರು, ಅಲ್ಲಿ ಅಲೈನ್ಸ್ ಮಾಡ್ಕೊಂಡ್ರು ತಪ್ಪು ಅಂತೇಳಿ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಅದು ಸದ್ಯದಲ್ಲೇ ಗೊತ್ತಾಗುತ್ತೆ, ಸರಿ ರಿಸಲ್ಟ್ ಅಲ್ಲಿ ಗೊತ್ತಾಗಲಿ. ಭಿನ್ನಾಭಿಪ್ರಾಯಕ್ಕೆ ಮುದ್ದೆ ಮಾಡ್ತಾರೆ, ಯಾವ ಭಿನ್ನಾಭಿಪ್ರಾಯ? ಭಿನ್ನಾಭಿಪ್ರಾಯನೆಲ್ಲ ಬದಿ ಗೊತ್ತಿ ಹೋರಾಟ ಮಾಡ್ತೀವಿ ಅಲ್ಲ, ನಮ್ಮಲ್ಲಿ ಸಣ್ಣ ಪುಟ್ಟಲ್ಲಿ ಇರ್ತಾವಲ್ಲಪ್ಪ ಒಂದ್ ಪಕ್ಷ ಅಂದ್ಮೇಲೆ. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ, ಕಾಂಗ್ರೆಸ್ ಮುಖಂಡ HK ಮಹೇಶ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕರ ಹಿತಾದೃಷ್ಟಿಯ ಹಿರಿಯ ನಾಗರಿಕ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುವ ಭರವಸೆ ನೀಡಿದ ಶಾಸಕ ಶಿವಲಿಂಗೇಗೌಡ. ಶೀಘ್ರದಲ್ಲಿ ರಾಜ್ಯದ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ, BSP ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮ್ಜಿ ಗೋಪಾಲ್ ಹೇಳಿಕೆ. ಮೋದಿ 3ನೇ ಬಾರಿ ಪ್ರಧಾನಿ ಮಾಡಲು JDS BJP ಕಾರ್ಯಕರ್ತರು ಒಗ್ಗೂಡಿ ದುಡಿಯುವ ಭರವಸೆ ನೀಡಿದ MLC ಪ್ರಾಣೇಶ್. ಕ್ಷಣಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನಮ್ಮ ಹಸನ್ TV.